ॐ गणान्त्वा गणपतिं हवामहे कविं कवीनाम् कभी उपमश्रवस्तमं ज्येष्ठराजं ब्रह्मणां ब्रह्मणस्पत आनशृण्वन् ऊतिभिः सीदसादनम् अभिमानदेवतया मनसा ಎಲ್ಲ ವೀಕ್ಷಕರನ್ನು ಕೂಡ ಪ್ರೀತಿಪೂರ್ವಕವಾಗಿ ಧಾರ್ಮಿಕ ದಿನ ಭವಿಷ್ಯ ಕಾರ್ಯಕ್ರಮಕ್ಕೆ ತಮ್ಮನ್ನೆಲ್ಲ ಸ್ವಾಗತಿಸ್ತಾ ಇರುವಂತಹ ನಿಮ್ಮ ಪ್ರೀತಿಯ ಡಾಕ್ಟರ್ ಶ್ರೀರಾಮ್ ಭಟ್ ಅವರು ಎಲ್ಲರಿಗೂ ಕೂಡ ನಮಸ್ಕಾರಗಳನ್ನು ತಿಳಿಸ್ತಾ ವೀಕ್ಷಕರ ಇವತ್ತಿನ ಕಾರ್ಯಕ್ರಮವನ್ನು ಅಲ್ವೇ ಕಾರ್ಯಕ್ರಮದ ಪ್ರಾರಂಭದಲ್ಲಿ ಎಂದಿನಂತೆ ನಿತ್ಯ ಪಂಚಾಂಗವನ್ನು ತಿಳಿಯೋಣ ಶೋಭಕೃನ್ ನಾಮ ಸಂವತ್ಸರದ ದಕ್ಷಿಣಾಯಣ ಗ್ರೀಷ್ಮರು ಆಷಾಢ ಮಾಸದ ಕೃಷ್ಣ ಪಕ್ಷದಲ್ಲಿ ಪಾಡ್ಯಮಿ ತಿಥಿಯುಕ್ತವಾಗಿದ್ದರೆ ಪೂರ್ವಾಷಾಢ ನಕ್ಷತ್ರಯುಕ್ತವಾಗಿರುವಂಥದ್ದು ಹಾಗಿದ್ದರೆ ಇವತ್ತಿನ ರಾಹುಕಾಲ ಗುಳಿಕ ಕಾಲ ಮತ್ತು ಯಮಗಂಡ ಕಾಲಗಳ ಸಮಯವನ್ನು ಚಿಂತಿಸಿ ಹೊರಟರೆ ನೋಡಿ ರಾಹುಕಾಲವು ಸರಿಯಾಗಿ ಮಧ್ಯಾಹ್ನ ಮೂರು ಗಂಟೆ ಮೂವತ್ತೇಳು ನಿಮಿಷದಿಂದ ಪ್ರಾರಂಭಗೊಂಡು ಐದು ಗಂಟೆ ಹದಿಮೂರು ನಿಮಿಷಗಳ ಪರ್ಯಂತರವಾಗಿರುತ್ತೆ ಇನ್ನು ಗುಳಿಕ ಕಾಲ ಆಡುವಂಥದ್ದು ಮಧ್ಯಾಹ್ನ ಸರಿಯಾಗಿ ಹನ್ನೆರಡು ಗಂಟೆ ಇಪ್ಪತ್ತ್ನಾಲ್ಕು ನಿಮಿಷದಿಂದ ಎರಡು ಗಂಟೆಗಳ ಪರ್ಯಂತರವಾಗಿದ್ದರೆ ಇನ್ನು ಯಮಗಂಡ ಕಾಲ ಬೆಳಗ್ಗೆ ಬೆಳಿಗ್ಗೆ ಒಂಬತ್ತು ಗಂಟೆ ಹನ್ನೊಂದು ನಿಮಿಷದಿಂದ ಹತ್ತು ಗಂಟೆ ನಲವತ್ತೇಳು ನಿಮಿಷಗಳ ಪರ್ಯಂತರವಾಗಿರುತ್ತೆ ಅಂತ ಹೇಳ್ತಾ ಈ ರಾಹುಕಾಲ ಗುಳಿಕ ಕಾಲ ಮತ್ತು ಯಮಗಂಡ ಕಾಲಗಳ ಸಮಯವನ್ನು ಮೀರಿ ಶುಭವಾಗಿರತಕ್ಕಂತಹ ಕೆಲಸ ಕಾರ್ಯಗಳನ್ನು ಮಾಡಿಕೊಳ್ಳಿ ಶುಭವಾಗುತ್ತೆ ಇನ್ನು ದ್ವಾದಶ ರಾಶಿಗಳತ್ತ ಚಿತ್ತವನ್ನು ಹರಿಸುವಂತಹ ಒಂದು ಸಮಯ ಮೊದಲನೆಯದಾಗಿ ಮೇಷರಾಶಿ ಮೇಷರಾಶಿದ ಜನಸಿರತಕ್ಕಂಥವರಿಗೆ ಅಧ್ಯಯನದಲ್ಲಿ ವಿಶೇಷವಾದಂತಹ ಹೆಚ್ಚಿನದಾಗಿರತಕ್ಕಂಥ ಒಂದು ಆಸಕ್ತಿಗಳು ವಿದ್ಯಾರ್ಥಿಗಳಿಗೆ ಮೂಡಲಿಕ್ಕಿದ್ದರೆ ವಿದೇಶಿ ಉದ್ಯೋಗಸ್ಥರಿಗೆ ಪ್ರಗತಿಯ ಒಂದು ಕಾಲವಾಗಿರುತ್ತೆ ಇನ್ನು ಕೃಷಿಕರಿಗೆ ರೈತಾಪಿ ವರ್ಗದವರಿಗೆ ಅಭಿವೃದ್ಧಿಯ ಒಂದು ಸೂಚನೆಗಳನ್ನೇ ತಿಳಿಸ್ತಾ ಲಲಿತಾದೇವಿಯ ಪ್ರಾರ್ಥನೆಯಿಂದ ಶುಭವಾಗುತ್ತೆ ಶುಭ ದಿಕ್ಕಾಗಿ ದಕ್ಷಿಣ ದಿಕ್ಕನ್ನು ಬಳಸ್ತಕ್ಕಂಥದ್ರಿಂದ ಖಂಡಿತವಾಗಿ ಮೇಷರಾಶಿಯವರಿಗೆ ಶುಭವಿದೆ ಇನ್ನು ವೃಷಭರಾಶಿ ವೃಷಭರಾಶಿಯಲ್ಲಿ ಜನಿಸಿರ್ತಕ್ಕಂಥವರಿಗೆ ಈ ದಿನ ನಾಟಕ ರಂಗದವರಿಗೆ ಪ್ರೋತ್ಸಾಹಗಳು ಲಭ್ಯವಾಗ್ತಕ್ಕಂಥ ಒಂದು ಶುಭ ದಿನವಾಗಲಿಕ್ಕಿದ್ರೆ ಪರರ ನಿಂದನೆಯನ್ನ ಖಂಡಿತವಾಗಿಯೂ ಯಾವ ಕಾಲಕ್ಕೂ ಯಾವ ಕಾರಣಕ್ಕೂ ಕೂಡ ಮಾಡಬೇಡಿ ಹೇಳತಕ್ಕಂಥ ಒಂದು ಸಲಹೆ ನೀಡ್ತಾ ಹಣ್ಣು ವ್ಯಾಪಾರಗಳಿಗೆ ಖಂಡಿತವಾಗಿಯೂ ಈ ದಿನ ಲಾಭಾಂಶದ ಒಂದು ಸೂಚನೆಗಳಿರುತ್ತೆ ಗಾಯತ್ರಿಯ ಉಪಾಸನಾ ಮಾತ್ರೆಯಿಂದ ವೃಷಭ ರಾಶಿಯವರಿಗೆ ಶುಭವಾಗುತ್ತೆ ಆಗ್ನೇಯ ದಿಕ್ಕಿನ ಪ್ರಯಾಣವನ್ನು ಬೆಳೆಸಿ ಇದರಿಂದ ವೃಷಭ ರಾಶಿಯವರಿಗೆ ಲಾಭವಿದೆ ಇನ್ನು ಮಿಥುನ ರಾಶಿ ಮಿಥುನ ರಾಶಿಯಲ್ಲಿ ಜನಿಸಿರ್ತಕ್ಕಂಥವರಿಗೆ ಮಕ್ಕಳ ಸಂತೋಷಕ್ಕೋಸ್ಕರವಾಗಿ ಖರ್ಚು ವೆಚ್ಚಗಳನ್ನು ಭರಿಸತಕ್ಕಂಥ ಒಂದು ದಿನವಾದೀತು ಇನ್ನು ವೃತ್ತಿ ಜೀವನದಲ್ಲಿ ನಕಾರಾತ್ಮಕವಾದಂತಹ ಒಂದು ಬೆಳವಣಿಗೆಗಳು ಆಗ್ತಕ್ಕಂತಹ ಒಂದು ಸಂಭವವು ಹೆಚ್ಚಾಗಿದೆ ಅಂತ ಹೇಳ್ತಾ ಉಳಿತಾಯಕ್ಕಿಂತಲೂ ಕೂಡ ಖರ್ಚು ವೆಚ್ಚಗಳೇ ಹೆಚ್ಚಾಗಿರುತ್ತೆ ಖರ್ಚಿಗೆ ಸ್ವಲ್ಪ ಮಟ್ಟಿಗೆ ಕಡಿವಾಣವನ್ನು ಹಾಕ್ಕೊಳ್ಳಿ ಅಂತ ಹೇಳ್ತಾ ದೋಷಗಳ ಪರಿಹಾರಾರ್ಥವಾಗಿ ದೇವಿಗೆ ದುರ್ಗಾದೇವಿಗೆ ಶ್ವೇತ ಪುಷ್ಪದಿಂದ ಅರ್ಚನೆಯನ್ನು ಮಾಡಿಸಿ ಶುಭವ್ ಆಗುತ್ತೆ ಉತ್ತರ ದಿಕ್ಕಿನ ಪ್ರಯಾಣದಿಂದ ಖಂಡಿತವಾಗಿಯೂ ಈ ದಿನ ಮಿಥುನ ರಾಶಿಯವರಿಗೆ ಲಾಭವಿದೆ ಇನ್ನು ಕರ್ಕಾಟಕ ರಾಶಿ ಕರ್ಕಾಟಕ ರಾಶಿಯಲ್ಲಿ ಜನಿಸಿರ್ತಕ್ಕಂಥವರಿಗೆ ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಮಧ್ಯಮದ ಒಂದು ಯೋಗ ಫಲಗಳನ್ನು ಸೂಚಿಸ್ತಾ ಧನಾದಾಯವು ಮಂದಗತಿಯಲ್ಲಿರುತ್ತೆ ಅಂತಹ ಒಂದು ಖಂಡಿತವಾಗಿಯೂ ಲಾಭವಿರೋದಿಲ್ಲ ಅಥವಾ ಅಂತಹ ಹಣಕಾಸಿನ ಒಂದು ಹರಿವು ಚೆನ್ನಾಗಿರೋದಿಲ್ಲ ಅಂತ ಹೇಳ್ತಾ ಔಷಧಿ ಮಾರಾಟಸ್ಥರಿಗೆ ಆದಾಯದ ಒಂದು ಚಿಂತನೆಯನ್ನೇ ಹೇಳ್ತಾ ದೋಷಗಳ ಪರಿಹಾರಾರ್ಥವಾಗಿ ಮಂಗಳ ಗೌರಿಯ ಪೂಜೆಯಿಂದ ಖಂಡಿತವಾಗಿಯೂ ಈ ದಿನ ಕರ್ಕಾಟಕ ರಾಶಿಯವರಿಗೆ ಶುಭವಾಗುತ್ತೆ ವಾಯುವೇದಿಕಿನ ಪ್ರಯಾಣವನ್ನು ಬೆಳೆಸಿ ಇದರಿಂದ ಲಾಭವಿದೆ ಇನ್ನು ಸಿಂಹರಾಶಿ ಸಿಂಹರಾಶಿಯಲ್ಲಿ ಜನಿಸಿರ್ತಕ್ಕಂಥವರಿಗೆ ಹೆಚ್ಚು ಸಾಲ ಮಾಡ್ತಕ್ಕಂಥದ್ದು ಸರಿಯಲ್ಲ ಹೇಳ್ತಕ್ಕಂಥ ಒಂದು ಕಿವಿಮಾತನ್ನು ಸೂಚಿಸ್ತಾ ಅಧಿಕಾರಿಗಳಿಂದ ತೊಂದರೆಗಳನ್ನು ತಾಪತ್ರಯಗಳನ್ನು ಅನುಭವಿಸ್ತೀರಿ ಇನ್ನು ಉದ್ಯೋಗಾಕಾಂಕ್ಷಿಗಳಿಗೆ ಶುಭದ ಒಂದು ಸೂಚನೆಗಳನ್ನೇ ಈ ದಿನ ಸೂಚಿಸ್ತಾ ಚಂಡಿಕೆಯ ಉಪಾಸನೆಯಿಂದ ಶುಭ ಉಂಟಾಗ್ತಕ್ಕಂಥದ್ದು ಪೂರ್ವ ದಿಕ್ಕಿನ ಪ್ರಯಾಣವನ್ನು ಬೆಳೆಸಿ ಇದರಿಂದ ಸಿಂಹರಾಶಿಯವರಿಗೆ ಲಾಭವಿದೆ ಇನ್ನು ಕನ್ಯಾರಾಶಿ ಕನ್ಯಾರಾಶಿಯಲ್ಲಿ ಜನಿಸಿರತಕ್ಕಂಥವರಿಗೆ ಹೋಟೆಲ್ ಉದ್ಯಮಗಳಿಗೆ ಲಾಭಾಂಶದ ಒಂದು ಸೂಚನೆಗಳನ್ನೇ ತಿಳಿಸ್ತಾ ರಿಯಲ್ ಎಸ್ಟೇಟ್ ವ್ಯಾಪಾರದಲ್ಲಿ ವ್ಯವಹಾರದಲ್ಲಿ ಆದಾಯದ ಒಂದು ಹರಿವು ಚೆನ್ನಾಗಿರುತ್ತೆ ಉದರ ಬಾಧೆ ನಿಮ್ಮನ್ನು ಬಾಧಿಸಿತು ಹೊಟ್ಟೆಗೆ ಸಂಬಂಧಪಟ್ಟಿರತಕ್ಕಂಥ ತೊಂದರೆಗಳನ್ನು ಈ ದಿನ ಕಾಣ್ತೀರಿ ಅಂತ ಹೇಳ್ತಾ ದೋಷಗಳ ಪರಿಹಾರಾರ್ಥವಾಗಿ ದುರ್ಗಾದೇವಿಯ ಮಂತ್ರವನ್ನೇ ಪಠನೆಯನ್ನು ಮಾಡಿಕೊಳ್ಳಿ ಶುಭವಾಗುತ್ತೆ ಉತ್ತರ ದಿಕ್ಕನ್ನು ಹೆಚ್ಚಾಗಿ ಉಪಯೋಗಿಸಿಕೊಳ್ಳಿ ಇದರಿಂದ ಖಂಡಿತವಾಗಿಯೂ ಕನ್ಯಾರಾಶಿಯವರಿಗೆ ಲಾಭವಿದೆ ಇನ್ನು ತುಲಾರಾಶಿ ತುಲಾರಾಶಿಯಲ್ಲಿ ಜನಿಸಿರತಕ್ಕಂಥವರಿಗೆ ವ್ಯವಹಾರದಲ್ಲಿ ವ್ಯಾಪಾರದಲ್ಲಿ ಜಾಣ್ಮೆಯಿಂದ ಮಾತ್ರ ಲಾಭಾಂಶವನ್ನು ತೆಗೆದುಕೊಳ್ಳೋದಕ್ಕೆ ಸಾಧ್ಯವಿದೆ ಅಂತ ಹೇಳ್ತಾ ಛಾಯಾಗ್ರಾಹಕರುಗಳಿಗೆ ಅವಕಾಶಗಳು ಲಭ್ಯವಾಗ್ತಕ್ಕಂಥ ಒಂದು ಸುದಿನವಾದೀತು ಸಂಗಾತಿಯ ಆದಾಯದಲ್ಲಿಯೂ ಕೂಡ ಹೆಚ್ಚಳವಾಗ್ತಕ್ಕಂಥ ಒಂದು ಸಾಧ್ಯತೆಗಳು ನಿಚ್ಚಳವಾಗಿದ್ದರೆ ಕುಲದೇವತ ಆರಾಧನೆಯನ್ನು ಮಾಡತಕ್ಕಂಥದರಿಂದ ಶುಭವಿದೆ ಆಗ್ನೆಯ ಇದಕ್ಕಿನ ಪ್ರಯಾಣದಿಂದ ಖಂಡಿತವಾಗಿಯೂ ಈ ದಿನ ತುಲಾರಾಶಿವರಿಗೆ ಶುಭವಾಗುತ್ತೆ ಇನ್ನು ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಯಲ್ಲಿ ಜನಿಸಿರ್ತಕ್ಕಂಥವರಿಗೆ ಕಮಿಷನ್ ಏಜೆಂಟರುಗಳಿಗೆ ಆದಾಯದ ಒಂದು ಹರಿವು ಚೆನ್ನಾಗಿರುತ್ತೆ ಅಂತ ಹೇಳ್ತಾ ಆಸ್ತಿ ಮಾರಾಟದಿಂದ ಸಂಪಾದನೆಯ ಒಂದು ವ್ಯವಸ್ಥೆಯನ್ನು ಕಂಡುಕೊಳ್ತೀರಿ ಇನ್ನು ಕಬ್ಬಿಣ ಮತ್ತು ಸಿಮೆಂಟ್ ವ್ಯಾಪಾರಿಗಳಿಗೆ ಲಾಭವಿದೆ ಅಂತ ಸೂಚಿಸ್ತಾ ಗಾಯತ್ರಿ ದೇವಿಯ ಉಪಾಸನೆಯಿಂದ ಶುಭವಾಗುತ್ತೆ ಗಾಯತ್ರಿ ದೇವಿಗೆ ಅರ್ಚನೆ ಪೂಜೆಯನ್ನು ಮಾಡಿಸ್ತಕ್ಕಂಥದ್ರಿಂದ ಶುಭವಾಗುತ್ತೆ ದಕ್ಷಿಣ ದಿಕ್ಕಿನ ಪ್ರಯಾಣದಿಂದ ಖಂಡಿತವಾಗಿಯೂ ವೃಶ್ಚಿಕ ರಾಶಿಯವರಿಗೆ ಲಾಭವಿದೆ ಇನ್ನು ಧನು ರಾಶಿ ಧನು ರಾಶಿಯಲ್ಲಿ ಜನಸಿರತಕ್ಕಂಥವರಿಗೆ ಸರ್ಕಾರಿ ಕೆಲಸ ಕಾರ್ಯಗಳಲ್ಲಿ ಮಂದಗತಿಯ ಒಂದು ಸೂಚನೆಗಳನ್ನೇ ಸೂಚಿಸ್ತಾ ಆತ್ಮಗೌರವಾದಿಗಳು ವೃದ್ಧಿಸ್ತಕ್ಕಂಥ ಹೆಚ್ಚಾಗ್ತಕ್ಕಂಥ ಒಂದು ಶುಭ ದಿನವಾಗಲಿಕ್ಕಿದೆ ಇನ್ನು ಒಡ ಹುಟ್ಟಿದವರಿಂದ ಮೋಸ ಹೋದಿರಿ ಜಾಗ್ರತೆ ಅಂತ ಹೇಳ್ತಾ ಶ್ರೀ ಚಂಡಿಕಾ ಪಾರಾಯಣದಿಂದ ಅಥವಾ ಚಂಡಿಕಾ ಪಾರಾಯಣಾದಿ ಮಂತ್ರಗಳ ಪಠನೆಯಿಂದ ಶುಭ ಉಂಟಾಗ್ತಕ್ಕಂಥದ್ದು ಈಶಾನ್ಯ ದಿಕ್ಕಿನ ಪ್ರಯಾಣವನ್ನು ಬಿಡಿಸಿ ಖಂಡಿತವಾಗಿಯೂ ಈ ದಿನ ಧನು ರಾಶಿಯವರಿಗೆ ಶುಭವಾಗುತ್ತೆ ಇನ್ನು ಮಕರ ರಾಶಿ ಮಕರ ರಾಶಿಯಲ್ಲಿ ಜನಿಸಿರತಕ್ಕಂಥವರಿಗೆ ಆಸ್ತಿ ವಿಚಾರದಲ್ಲಿ ಮುನ್ನಡೆ ಯೋಗ ಫಲಗಳಿರುತ್ತೆ ಇನ್ನು ಶೀತ ಬಾಧೆ ನಿಮ್ಮನ್ನು ಬಾಧಿಸಿತ್ತು ಅಂತ ಹೇಳ್ತಾ ಸಂಗಾತಿಯಿಂದ ಸಹಾಯ ಮತ್ತು ಸಹಕಾರಗಳು ದೊರಕಲಿಕ್ಕಿದ್ರೆ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಆಸಕ್ತಿಯು ಮೂಡತಕ್ಕಂಥ ಒಂದು ಶುಭವಾರವ ಶುಭ ದಿನವಾಗಲಿಕ್ಕಿದ್ರೆ ಪರಿಹಾರಾರ್ಥವಾಗಿ ದುರ್ಗಾಪರಮೇಶ್ವರಿಯ ಪ್ರಾರ್ಥನೆಯನ್ನು ಮಾಡಿ ಇದರಿಂದ ಶುಭವಾಗುತ್ತೆ ಪಶ್ಚಿಮ ದಿಕ್ಕಿನ ಪ್ರಯಾಣದಿಂದ ಖಂಡಿತವಾಗಿಯೂ ಈ ದಿನ ಮಕರ ರಾಶಿಯವರಿಗೆ ಶುಭವಿದೆ ಇನ್ನು ಕುಂಭರಾಶಿ ಕುಂಭರಾಶಿಯಲ್ಲಿ ಜನಿಸಿರ್ತಕ್ಕಂಥವರಿಗೆ ಅದಿರು ವ್ಯಾಪಾರದಲ್ಲಿ ಅಭಿವೃದ್ಧಿಯ ಒಂದು ಕಾಲವಾಗಿರುತ್ತೆ ಅಂತ ಹೇಳ್ತಾ ಕ್ರೀಡಾಪಟುಗಳಿಗೆ ಶುಭದ ಒಂದು ಸೂಚನೆಗಳಿರುತ್ತೆ ಇನ್ನು ಎಲೆಕ್ಟ್ರಾನಿಕ್ಸ್ ವಸ್ತುಗಳ ಮಾರಾಟದಲ್ಲಿ ಲಾಭಾಂಶದ ಒಂದು ಸೂಚನೆಗಳನ್ನೇ ತಿಳಿಸ್ತಾ ಪಾರಾಯಣದಿಂದ ಅನುಕೂಲತೆಗಳನ್ನು ಖಂಡಿತವಾಗಿಯೂ ಇದನ್ನು ಕಾಣ್ತೀರಿ ಪಶ್ಚಿಮ ದಿಕ್ಕಿನ ಪ್ರಯಾಣವನ್ನು ಬೆಳೆಸಿ ಕುಂಭರಾಶಿಯವರಿಗೆ ಶುಭವಾಗುತ್ತೆ ಇನ್ನು ಕೊನೆಯ ರಾಶಿಯಾಗಿ ಮೀನರಾಶಿ ಮೀನರಾಶಿಯಲ್ಲಿ ಜನಿಸಿರ್ತಕ್ಕಂಥವರಿಗೆ ವಾಹನ ಮಾರಾಟಗಾರರಿಗೆ ಲಾಭಾಂಶದ ಒಂದು ಸೂಚನೆಗಳನ್ನೇ ತಿಳಿಸ್ತಾ ಕಾನೂನು ಪಂಡಿತರಿಗೆ ಹಿನ್ನಡೆಯ ಒಂದು ಯೋಗಫಲಗಳನ್ನೇ ಹೇಳ್ತೇನೆ ಇನ್ನು ಮಕ್ಕಳ ಭವಿಷ್ಯದ ಬಗ್ಗೆ ವಿಶೇಷವಾದಂಥ ಒಂದು ಚಿಂತನೆಗಳು ಮೂಡ್ತಕ್ಕಂಥ ಒಂದು ದಿನವಾದೀತು ಅಂತ ಹೇಳ್ತಾ ದೋಷಗಳ ಪರಿಹಾರಾರ್ಥವಾಗಿ ಕಾಮಾಖ್ಯಾದೇವಿಯ ಉಪಾಸನಾ ಮಾತ್ರೆಯಿಂದ ಶುಭವಾಗುತ್ತೆ ಈಶಾನ್ಯ ದಿಕ್ಕಿನ ಪ್ರಯಾಣವನ್ನು ಬೆಳೆಸಿ ಈಶಾನ್ಯ ಹೆಚ್ಚಾಗಿ ಉಪಯೋಗಿಸಿ ಇದರಿಂದ ಖಂಡಿತವಾಗಿಯೂ ಈ ದಿನ ಲಾಭವಾಗುತ್ತೆ ಮೀನರಾಶಿವರಿಗೆ ದ್ವಾದಶ ರಾಶಿಗಳಲ್ಲಿ ಜನಿಸಿರತಕ್ಕಂತಹ ತಮಗೆಲ್ಲರಿಗೂ ಕೂಡ ಒಂದು ವಿಶೇಷವಾದಂತಹ ಒಂದು ಮಂತ್ರೋಪದೇಶವನ್ನು ನೀಡುತ್ತೇನೆ ಸಾಧ್ಯವಾದರೆ ಈ ಒಂದು ಮಂತ್ರವನ್ನು ಶ್ರವಣವನ್ನು ಮಾಡಿಕೊಳ್ಳಿ ಓಂ ಅಗ್ರ್ಮೂರ್ಧಾ ದಿವಕುತ್ಪತಿ ಪೃಥಿವ್ಯಾ ಅಯಂ ಅಪಾಗುಂ ರೇತಾಂ ದ್ವಾದಶ ರಾಶಿಗಳಲ್ಲಿ ಜನಿಸಿರತಕ್ಕಂತಹ ತಮಗೆಲ್ಲರಿಗೂ ಕೂಡ ಆ ಆದಿತ್ಯಾದಿ ನವಗ್ರಹ ದೇವತೆಗಳ ಪೂರ್ಣಾನುಗ್ರಹವಾಗಲಿ ಸರ್ವೇ ಜನಾ ಸುಖಿನೋಭವಂತು ಅಂತ ಆಶಿಸ್ತ ವೀಕ್ಷಕರೇ ನಮ್ಮನ್ನು ನೇರವಾಗಿ ಭೇಟಿಯಾಗಲಿಕ್ಕೆ ಇಚ್ಛೆಪಟ್ಟಲ್ಲಿ ಬೆಂಗಳೂರಿನಲ್ಲಿ ಮೂರು ಕಡೆ ನಮ್ಮದು ಬ್ರಾಂಚಸ್ ಇದೆ ಒಂದು ಎಂ ಜಿ ರೋಡ್ ಇನ್ನೊಂದು ಪೀಣ್ಯ ಮತ್ತೊಂದು ಮಲ್ಲೇಶ್ವರಂ ಅಲ್ಲಿ ಹೆಚ್ಚಿನ ಮಾಹಿತಿಗೋಸ್ಕರವಾಗಿ ಧಾರ್ಮಿಕ ಸಂಸ್ಥೆಯನ್ನು ಸಂಪರ್ಕಿಸಿಕೊಳ್ಳಿ ಬೇರೆ ಬೇರೆ ಊರುಗಳಿಂದಲೂ ಕೂಡ ನಮ್ಮನ್ನು ಸಂಪರ್ಕಿಸಲಿಕ್ಕೆ ಅವಕಾಶವಿದೆ ನಮ್ಮಲ್ಲಿ ಜಾತಕವನ್ನು ತೋರಿಸಲಿಕ್ಕೆ ಅವಕಾಶವಿದೆ ಹೆಚ್ಚಿನ ಮಾಹಿತಿ ಅಂತಂದರೆ ಖಂಡಿತವಾಗಿಯೂ ಆನ್ಲೈನ್ ಕನ್ಸಲ್ಟೇಷನ್ ಮುಖ್ಯ ವಾಗಿ ಸಂಪರ್ಕವನ್ನು ಪಡೆದುಕೊಳ್ಳಬಹುದು ಹೇಳ್ತಕ್ಕಂಥ ಸೂಚನೆಯ ಮೇರೆಗೆ ಇದಕ್ಕೂ ಕೂಡ ಮಾಹಿತಿ ಬೇಕಾಗಿದ್ದಲ್ಲಿ ಅಪಾಯಿಂಟ್ಮೆಂಟ್ಗಳು ಬೇಕಾಗಿದ್ದಲ್ಲಿ ನಮ್ಮ ಧಾರ್ಮಿಕ ಸಂಸ್ಥೆಯನ್ನು ಸಂಪರ್ಕಿಸಿಕೊಳ್ಳಿ ಖಂಡಿತವಾಗಿಯೂ ನಾಳೆ ಮತ್ತೆ ತಮ್ಮನ್ನು ಇದೇ ಕಾರ್ಯಕ್ರಮದಲ್ಲಿ ಭೇಟಿಯಾಗ್ತೀನಿ ಅಲ್ಲಿವರೆಗೂ ಧನ್ಯವಾದಗಳು ನಮಸ್ಕಾರ